ಎಂಟು ಗಂಟೆ ಆದ್ರೆ ಇಲ್ಲೇ ಕೂತಿದ್ಯಲ್ಲ, ಎದ್ ನಡಿ ಒಳಗಡೆಗೆ. ಎಂಟು ಗಂಟೆ ಆಯ್ತು ಐನೂರೆ, ಎಂಟು ಗಂಟೆ ಆಯ್ತು. ಎಲ್ರು ಹೋದ್ರಯ್ಯ, ಎಂಟು ಗಂಟೆ ಆಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೇಷ್ಮಾ ದೀದಿ ಯಾಕೋ ತುಂಬಾ ಗೋಳಾಡ್ತಿದ್ದಾಳೆ. ಅವಳು ಯಾವಳು ಅತ್ತೆಗೆ ಹೊಡೆದ್ಬಿಟ್ಲು, ಹೊಡೆದ್ಬಿಟ್ಟು ಕಳಿಸ್ಬಿಟ್ಲೇನು. ನನ್ನ ಗಂಡ ನಮ್ಮ ಅಪ್ಪನಿಗೆ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟ. ನಮ್ಮ ಅಪ್ಪ ಮಲ್ಕೊಂತಾನ, ಎರಡು ಗಂಟೆ ಮೂರು ಗಂಟೆ ಆಗುತ್ತೆ, ಬೆಳಗ್ಗೆನೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಕಾಟ ಕೊಟ್ಟಿರೋ ಅಪ್ಪರಿಗೆ. ಇವಾಗ A few moments later. ಸೇರ್ಸಿ ನೀರಿ ಒಂದು ಸಾಂಗ್ ಗ್ಯಾಪ್ ಬರ್ತಿದೆ. ಇನ್ನು ನೀರ್ ನೋಡಿ, ಚಳಿ ಚಳಿ ತಾಳೇನು ಈ ಚಳಿಯ. ನೀನ್ ನೋಡ್ತಾ ಇದ್ರೆ ನನಗೂ ಒಂದ್ ಸಾಂಗ್ ನೆನ್ಪ್ ಬರುತ್ತೆ. ಮ್ಯೂಸಿಕ್. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೊಸ ಬಾಳು ಸೊಗಸೆಂದು ಕಂಡೆ, ಈ ಮನೆಗೆ ಸೊಸೆಯಾಗಿ ಬಂದೆ. ಆಂಟಿ ಮಾಡ್ತಾ ಇರೋ ಅಡಿಗೆ ಯಾವನಾದ್ರೂ ತಿಂದ್ರೆ ಅವನ್ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ? ಅಣ್ಣ A few moments later. ಹಾಯ್ ಫ್ರೆಂಡ್ಸ್, ಏನ್ ಗೊತ್ತಾ? ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ನಾನು ಬಿರಿಯಾನಿ ಮಾಡ್ತಾ ಇದೀನಿ, ಅದಕ್ಕೆ ನಿಮ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಫ್ರೆಂಡ್ಸ್. ಫಸ್ಟ್ ಎಣ್ಣೆ ಹಾಕೋಬೇಕು, ಆಮೇಲೆ ಈರುಳ್ಳಿ ಹಾಕೋಬೇಕು. ಬರೀ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ಫಸ್ಟ್ ಚಕ್ಕೆ ಲವಂಗ ಹಾಕೊಂಡು ಅದನ್ನ ಈರುಳ್ಳಿ ಹಾಕಿದ್ದೀನಿ. ಒಂದು ಇದು ಈರುಳ್ಳಿ ಮಾತ್ರ ಹಾಕಿರೋದು, ಚಕ್ಕೆ ಲವಂಗ ಈರುಳ್ಳಿ ನೋಡಿ. ಇದು ಟೊಮೊಟೊ, ಕೊತ್ತಿಮೀರಿ, ಪುದೀನ, ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಂಡ್ಸ್. ಆಮೇಲೆ ಇಲ್ಲಿ ನೋಡಿ, ಬರೀ ತೊಡೆನೇ ತೊಗೊಂಬಂದಿದ್ದೀನಿ, ಚಿಕನ್ ತೊಡೆ ಇದು. ಈ ತರ ಒಂದು ಮ್ಯಾಟ್ರಿ ನಮಗ್ ಗೊತ್ತಿಲ್ವಲ್ಲಣ್ಣ. ಎಲ್ಲಿ ಜೋಗ? ಅಷ್ಟೇ.